नमस्कार न्यूज बॉक्स के स्वागत वीक्षकरे सैंडलवुड नल्ली सालु सालु मदुवे संभ्रम इत्तीचेगष्टे नटि अदिति प्रभुदेवा अत्तूरियाके मदुवेयादरु बहुकालद गेळेया यशस्वी जोते अदिति दांपत्य जीवनक्के कालिट्टिरोदु निम्मेल्लरिगू गोत्तिरुवंत विचार अदिति मदुवेयाद बेन्नल्ले मत्तोंदु स्टार जोडि हसेमणे इरलु सज्जागिद्दारे अदु बेरे यारु अल्ल हरिप्रिया मत्तु वशिष्ठ सिंह सो इत्तीचेगष्टे प्रीति विचारवन्न बहिरंगपडिसिदरु सद्य निश्चितार्थवन्न कूड ಗುಟ್ಟಾಗಿ ಮಾಡ್ಕೊಂಡಿದ್ದಾರೆ ಮುಂದಿನ ವರ್ಷದ ಪ್ರಾರಂಭದಲ್ಲಿ ಇಬ್ರು ವೈವಾಹಿಕ ಜೀವನಕ್ಕೆ ಕಾಲಿಡುತ್ತಾರೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ ಸೋ ಹಾಗೆ ಅಂಬರೀಶ್ ಪುತ್ರ ಅಭಿಷೇಕ್ ಅಂಬರೀಶ್ ಕೂಡ ಅವಿವಾ ಜೊತೆ ಎಂಗೇಜ್ಮೆಂಟ್ ಅನ್ನು ಮಾಡ್ಕೊಂಡಿರೋದು ನಿಮಗೆಲ್ಲರಿಗೂ ಗೊತ್ತಾ ಇದೆ ಸೋ ಮದುವೆ ಇಲ್ಲ ನಿಶ್ಚಿತಾರ್ಥ ಇಲ್ಲ ಏನು ಮದುವೆ ಸುದ್ದಿನೇ ಇಲ್ಲ ಅಂತ ಹೇಳ್ಕೊಳ್ತಿದ್ದವರು ಸಡನ್ ಆಗಿ ಈಗ ಎಂಗೇಜ್ಮೆಂಟ್ ಅನ್ನು ಮಾಡ್ಕೊಂಡಿದ್ದಾರೆ ಸೋ ಈ ನಡುವೆ ಇದೀಗ ಮತ್ತೊಂದು ಸ್ಟಾರ್ ಕಪಲ್ ಮದುವೆ ವಿಚಾರ ವೈರಲ್ ಆಗ್ತಾ ಇದೆ ಸೋ ಅವರು ಯಾರು ಅವರಿಗಿರುವಂತಹ ಏಜ್ ಗ್ಯಾಪ್ ಎಷ್ಟು ಅಂದ್ರೆ ನೀವು ಬೆಚ್ಚಿ ಬೀಳ್ತೀರಾ ಸೋ ಅವರು ಪ್ರೀತಿ ಶುರುವಾಗಿದ್ದು ಯಾವಾಗ ಯಾಕಾಗಿ ಮದುವೆ ಆಗ್ತಿದ್ದಾರೆ ಯಾವಾಗ ಮದುವೆ ಆಗ್ತಿದ್ದಾರೆ ಈ ಎಲ್ಲ ಡೀಟೇಲ್ಸ್ ಅನ್ನು ನಾನು ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನ ಕೊನೆಯ ತನಕ ನೋಡಿ ನಿಮಗೆ ಏನು ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ವೀಕ್ಷಕರೇ ಸೋ ಸದ್ಯ ವೈರಲ್ ಆಗ್ತಿರುವಂತಹ ಸ್ಟಾರ್ ಕಪಲ್ ಮದುವೆ ವಿಚಾರ ಯಾರದು ಅಂದ್ರೆ ಅದು ಮತ್ತ್ಯಾರು ಅಲ್ಲ ಗಾಯಕ ನಟ ವಾಸುಕಿ ವೈಭವ್ ಹಾಗೂ ನಟಿ ಚಂದನ ಅವರು ಅಂದ ಹಾಗೆ ಇಬ್ರು ಪ್ರೀತಿಯಲ್ಲಿದ್ದಾರೆ ಎನ್ನುವ ಗುಸುಗುಸು ಆಗಾಗ ಕೇಳಿ ಬರ್ತಾ ಇತ್ತು ಯಾಕಂದ್ರೆ ಜೊತೆಗೆ ಓಡಾಡ್ತಾ ಇದ್ರು ಫೋಟೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ರು ಆದ್ರೆ ಈ ಬಗ್ಗೆ ಇಬ್ರು ಎಲ್ಲಿಯೂ ಅಧಿಕೃತವಾಗಿ ಬಹಿರಂಗಪಡಿಸಿಲ್ಲ ಇದೀಗ ಮದುವೆಗೆ ಸಜ್ಜಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೋ ಅದಾಗಿ ಇಬ್ಬರ ಪ್ರೀತಿ ವಿಚಾರಕ್ಕೆ ಮತ್ತಷ್ಟು ಪುಷ್ಟಿ ನೀಡಿದ್ದು ಇಬ್ಬರ ಅದ್ಧೂರಿ ಫೋಟೋಶೂಟ್ ಹೌದು ಇತ್ತೀಚೆಗಷ್ಟೇ ವಾಸುಕಿ ಮತ್ತು ಚಂದನಾ ಇಬ್ಬರು ಗ್ರ್ಯಾಂಡ್ ಫೋಟೋಶೂಟ್ನಲ್ಲಿ ಮಿಂಚಿದ್ರು ಸೋ ಇಬ್ಬರ ಆಪ್ತತೆ ಫೋಟೋದಲ್ಲಿ ಎತ್ತು ಕಾಣ್ತಿತ್ತು ಸಾಂಪ್ರದಾಯಿಕ ಉಡುಗೆಯಲ್ಲಿ ಇಬ್ಬರು ಮಿಂಚಿದ್ರು ಸೋ ಆ ಫೋಟೋ ಹಾಕ್ತಿದ್ದಂತೆ ಎಲ್ಲರೂ ಇವರು ಎಂಗೇಜ್ಮೆಂಟ್ ಆಗಿದ್ದಾರೆ ಅಂತ ಎಲ್ಲರೂ ಕೂಡ ಕಂಗ್ರಾಟ್ಸ್ ಹೇಳ್ತಾ ಇದ್ರು ಸೋ ಚಂದನಾ ಲೆಹೆಂಗಾದಲ್ಲಿ ಲೆಹೆಂಗಾ ಧರಿಸಿದ್ರು ವಾಸುಕಿ ಶೇರ್ವಾನಿಯಲ್ಲಿ ಕಾಣಿಸ್ಕೊಂಡಿದ್ರು ಸೋ ಇಬ್ರು ಮದುವೆಗೆ ರೆಡಿ ಆಗುವ ಹಾಗೆ ಕಂಗೊಳಿಸಿದ್ರು ಸೋ ಇಬ್ಬರ ಫೋಟೋಗಳು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಹಾಗೆ ನಟಿ ರಮ್ಯಾ ಕೂಡ ಈ ಒಂದು ಪೋಸ್ಟ್ಗೆ ಪ್ರತಿಕ್ರಿಯೆ ಕೊಟ್ಟು ಎಲ್ರಿಗೂ ಒಂದು ಕನ್ಫರ್ಮೇಷನ್ ಅನ್ನು ಮಾಡಿದ್ದಾರೆ ಅಂದರೆ ಫೋಟೋ ಹಂಚಿಕೊಂಡಿದ್ದಂತೆಂದೇ ಹಂಚಿಕೊಂಡಿದ್ದಾಗ ಓ ಇದು ನಿಶ್ಚಿತಾರ್ಥ ಫೋಟೋ ಅಂತ ನಾನು ಅಂದ್ಕೊಂಡೆ ಅಂತ ಹೇಳಿದ್ದಾರೆ ಸೊ ಇಬ್ಬರು ವಾಸುಕಿ ವೈಭವ್ ಹಾಗೂ ರಮ್ಯಾ ಎಷ್ಟು ಕ್ಲೋಸ್ ಅನ್ನುವಂಥದ್ದು ನಿಮ್ಗೆಲ್ರಿಗೂ ಗೊತ್ತಾ ಇದೆ ಸೊ ಸಾಕಷ್ಟು ದಿನಗಳಿಂದ ಅವರು ಒಟ್ಟಿಗೆ ಇರುವಂಥ ಫೋಟೋಗಳನ್ನು ಹಾಕ್ತಾ ಇದ್ದಾರೆ ಕೃಷಿತಾ ಪಂಡ ಆಗಿರ್ಬೋದು ಇವರು ವಾಸುಕಿ ವೈಭವ್ ಆಗಿರ್ಬೋದು ರಮ್ಯಾ ಆಗಿರ್ಬೋದು ಅವರೆಲ್ಲ ಗೆಟ್ ಟುಗೆದರ್ ಮಾಡಿರುವಂಥ ಫೋಟೋವನ್ನು ಪೋಸ್ಟ್ ಹಾಕ್ತಾನೇ ಇದ್ದಾರೆ ಸೊ ಹಾಗಾಗಿ ಅವರಿಬ್ಬರು ಎಷ್ಟು ಕ್ಲೋಸ್ ಅನ್ನುವಂಥದ್ದು ಗೊತ್ತು ಸೊ ರಮ್ಯಾ ಅವರು ಇದನ್ನು ಕಾಮಿಡಿಗಂತೂ ಹೇಳಲಿಕ್ಕಿಲ್ಲ ಸೊ ನಮಗೆಲ್ಲರಿಗೂ ಒಂದು ಕನ್ಫರ್ಮೇಷನಿಗೋಸ್ಕರ ಕಮೆಂಟ್ ಬಾಕ್ಸ್ನಲ್ಲಿ ನೀವಿಬ್ರು ನಿಶ್ಚಿತಾರ್ಥವನ್ನ ಮಾಡ್ಕೊಂಡ್ರಿ ಇದು ನಿಶ್ಚಿತಾರ್ಥ ಫೋಟೋ ಅಂತ ಅನ್ಕೊಂಡೆ ವಾಸುಕಿ ವೈಭವ್ಗೆ ವಿಶ್ ಮಾಡಿರುವಂತಹ ಫೋಟೋದಲ್ಲಿ ಕ್ಯಾಪ್ಷನ್ ಏನಿತ್ತು ಅಂತ ನಾವು ನೋಡೋದಾದ್ರೆ ನನ್ನ ಆತ್ಮೀಯ ಸ್ನೇಹಿತ ಅತ್ಯುತ್ತಮ ಮಾರ್ಗದರ್ಶಕ ಅತ್ಯಂತ ಅದ್ಭುತ ವ್ಯಕ್ತಿ ಯಾವಾಗಲೂ ನನ್ನೊಂದಿಗೆ ಇರೋದಕ್ಕೆ ಧನ್ಯವಾದಗಳು ಅಂತ ಪ್ರೀತಿಯ ವಿಶ್ ಮಾಡಿದ್ದಾರೆ ಸೊ ಚಂದನಾ ಫೋಟೋ ಶೇರ್ ಮಾಡಿ ಪ್ರೀತಿಯ ಸಾಲುಗಳನ್ನ ಶೇರ್ ಮಾಡ್ತಿದ್ದಂತೆ ಅಭಿಮಾನಿಗಳು ಜೋಡಿ ಚೆನ್ನಾಗಿದೆ ಬೇಗ ಮದುವೆಯಾಕಿ ಅಂತ ಕಮೆಂಟ್ ಮಾಡಿದ್ದಾರೆ ಸೊ ಇನ್ನಷ್ಟು ಜನ ಓಕೆ ಆಲ್ರೆಡಿ ಎಂಗೇಜ್ಮೆಂಟ್ ಆಗಿದೆ ಅನ್ಸುತ್ತೆ ಕಂಗ್ರಾಚುಲೇಷನ್ ಬೇಗ ಮದುವೆಯಾಕಿ ಅಂತ ಕೂಡ ವಿಶ್ ಮಾಡಿದ್ದಾರೆ ಸೊ ಈ ಫೋಟೋ ಶೇರ್ ಮಾಡುವ ಮೂಲಕ ಇಬ್ರು ಪ್ರೀತಿ ವಿಚಾರವನ್ನ ಪರೋಕ್ಷವಾಗಿ ಬಹಿರಂಗಪಡಿಸಿದ್ದಾರೆ ಅಂತ ಹೇಳಬಹುದು ಸೊ ಇದೀಗ ಮದುವೆಗೆ ತಯಾರಿಯನ್ನ ನಡೆಸ್ತಿದ್ದಾರೆ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ ಸೊ ಸದ್ಯದಲ್ಲೇ ವಾಸುಕಿ ಮತ್ತು ಚಂದನಾ ನಿಶ್ಚಿತಾರ್ಥವನ್ನ ಮಾಡ್ಕೊಳ್ಳಿದ್ದಾರಂತೆ ಆದ್ರೆ ಈ ಬಗ್ಗೆ ಎಲ್ಲಿ ಕೂಡ ಅಧಿಕೃತವಾಗಿ ಬಹಿರಂಗಪಡಿಸಿಲ್ಲ ಸೊ ವೀಕ್ಷಕರೇ ಇವರಿಬ್ಬರ ಏಜ್ ಗ್ಯಾಪ್ ನೋಡೋದಾದ್ರೆ 9 ವರ್ಷ ಏಜ್ ಗ್ಯಾಪ್ ಇದೆ ಸೊ ನಾವು ಇತ್ತೀಚೆಗೆ ನೋಡೋದಾದ್ರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ತುಂಬ ಏಜ್ ಗ್ಯಾಪ್ ಇರುವಂಥವರನ್ನೇ ಮದುವೆ ಆಗ್ತಾ ಇದ್ದಾರೆ ಸೊ ಇವರು 9 ವರ್ಷ ಏಜ್ ಗ್ಯಾಪ್ ಇದೆ ಇವರಿಬ್ಬರ ನಡುವೆ ಸೊ ಎಲ್ಲರೂ ಕೇಳ್ತಾ ಇದ್ದಾರೆ ಯಾಕಾಗಿ ಇಷ್ಟು ಏಜ್ ಗ್ಯಾಪ್ ಇತ್ತೀಚೆಗೆ ಎಲ್ಲ ಮದುವೆ ಆಗ್ತಿರೋದು ಹೀಗೆ ಆಗ್ತಿದೆಯಲ್ವಾ ದೊಡ್ಡವರನ್ನೇ ಮದುವೆ ಆಗ್ತಿದ್ದಾರಲ್ಲ ಏನಿದು ಕತೆ ಅಂತ ಸೊ ಇವರಿಬ್ಬರ ನಡುವೆ 9 ವರ್ಷ ಏಜ್ ಗ್ಯಾಪ್ ಇದೆ ಸೊ ಬಿಗ್ ಬಾಸ್ ಮೂಲಕ ಪರಿಚಿತರಾದ ಇಬ್ರು ಉತ್ತಮ ಸ್ನೇಹಿತರಾಗಿದ್ರು ಬಳಿಕ ಒಬ್ರಿಗೊಬ್ರು ಪ್ರೀತಿಸ್ಲಿಕ್ಕೆ ಪ್ರಾರಂಭಿಸಿದ್ರಂತೆ ಸೊ ಇದೀಗ ಮದುವೆಗೆ ಸಜ್ಜಾಗಿದ್ದಾರೆ ಸೊ ಆಗಾಗ ಸಾಮಾಜಿಕ ಜಾಲತಾಣದಲ್ಲಿ ಒಟ್ಟಾಗಿ ಕಾಣಿಸ್ಕೊಳ್ತಾರೆ ಸಾಕಷ್ಟು ಪೋಸ್ಟ್ಗಳನ್ನ ಹಾಕ್ತಾರೆ ಸಾಕಷ್ಟು ಸ್ಟೋರೀಸ್ಗಳನ್ನ ಅಪ್ಲೋಡ್ ಮಾಡ್ತಾರೆ ಸೊ ನಟಿ ಚಂದನಾ ಕಿರುತೆರೆ ಮೂಲಕ ಬಣ್ಣದ ಲೋಕಕ್ಕೆ ಕಾಲಿಟ್ರು
ರಾಜಾರಾಣಿ ಹೂಮಳೆ ಧಾರಾವಾಹಿಗಳಲ್ಲಿ ನಟಿಸಿದ್ರು. ಸೊ ಇನ್ನು ವಾಸುಕಿ ವೈಭವ್ ಗಾಯಕರಾಗಿ ಮತ್ತು ಸಂಗೀತ ನಿರ್ದೇಶಕರಾಗಿ ಸ್ಯಾಂಡಲ್ವುಡ್ ನಲ್ಲಿ ಖ್ಯಾತಿಯನ್ನ ಗಳಿಸಿದ್ದಾರೆ. ಸೊ ಇಬ್ಬರ ಮದುವೆ ಸುದ್ದಿ ನಿಜಾನ ಕಾಸಿಪ್ ಅಷ್ಟೇನಾ ಅಂತ ವಾಸುಕಿ ಮತ್ತೆ ಚಂದನ ಅವರೇ ಪ್ರತಿಕ್ರಿಯೆ ನೀಡಬೇಕು. ಬಟ್ ರಮ್ಯಾ ಹಾಕಿರುವಂತ ಪೋಸ್ಟ್ ಅನ್ನು ನೋಡಿ ಎಲ್ಲರೂ ಕೂಡ ಇದು ಪಕ್ಕಾ ಕನ್ಫರ್ಮ್, ಯಾಕಂದ್ರೆ ರಮ್ಯಾ ಸುಳ್ಳು ಸುಳ್ಳು ಹೇಳಕ್ ಸಾಧ್ಯನೇ ಇಲ್ಲ ಅಥವಾ ಕಾಮಿಡಿ ಹೇಳಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ರಮ್ಯಾ ಕೊತ್ತು ಒಂದು ಕಮೆಂಟ್ ಹಾಕಿದ್ರೆ ಅದು ಎಷ್ಟು ಸಂಚಲನ ಸೃಷ್ಟಿ ಮಾಡುತ್ತೆ, ಎಷ್ಟು ವಿವಾದಕ್ಕೆ ಕಾರಣ ಆಗುತ್ತೆ ಅಂತ ಆಕೆ ಗೊತ್ತು. ಹಾಗಾಗಿ ಇದು ಪಕ್ಕ ಅವರಿಬ್ರು ಪ್ರೀತಿಸ್ತಾ ಇದ್ದಾರೆ, ಪಕ್ಕ ಎಂಗೇಜ್ಮೆಂಟ್ ಆಗ್ತಾರೆ, ಪಕ್ಕ ಮದುವೆ ಆಗ್ತಾರೆ, ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ ಅಂತ ಎಲ್ಲರೂ ಮಾತನಾಡ್ಕೊಳ್ತಿದ್ದಾರೆ. ಯಾಕಂದ್ರೆ ರಮ್ಯಾ ಆ ಒಂದು ಕಮೆಂಟ್ ಹಾಕಿಲ್ಲ ಅಂದ್ರೆ ಮೇ ಬಿ ಎಲ್ಲರೂ ಜಸ್ಟ್ ಇದೊಂದು ಫೋಟೋಶೂಟ್ ಅಂತಾನೆ ಅನ್ಕೊಳ್ತಿದ್ರೋ ಏನೋ, ಅಥವಾ ಒಂದಷ್ಟು ಗಾಸಿಪ್ಗಳು ಹರಿದಾಡಿ ಸೈಲೆಂಟ್ ಆಗ್ತಿತ್ತೋ ಏನೋ. ಆದರೆ ರಮ್ಯಾ ಹಾಕಿದಂಥ ಒಂದು ಕಮೆಂಟ್ಗೆ ಎಲ್ರಿಗೂ ಕನ್ಫರ್ಮೇಶನ್ ಸಿಕ್ಕಿದೆ, ಇವರಿಬ್ರು ಪ್ರೀತಿಯಲ್ಲಿರೋದು ಸತ್ಯ ಅಂತ. ಯಾಕಂದ್ರೆ ನಾವು ಅವರ ಲಾಸ್ಟ್ ಪೋಸ್ಟ್ ಅಥವಾ ಹಿಂದಿನ ಪೋಸ್ಟ್ಗಳನ್ನು ನೋಡಿದ್ರೆ, ಅವರಿಬ್ರು ಜೊತೆಗಿರೋದನ್ನು ನೋಡಿದ್ರೆ ನಾವು ಈಗಲೇ ಕ್ಯಾಲ್ಕುಲೇಟ್ ಮಾಡ್ಬೋದು, ಓಕೆ ಇವರಿಬ್ರು ಪ್ರೀತಿಯಲ್ಲಿ ಇದ್ದಿರ್ಬೋದಲ್ವಾ ಅಂತ. ಸೊ ಅಷ್ಟು ಕ್ಲೋಸ್ ಆಗಿದ್ರು ಇವರಿಬ್ರು. ಸೊ ಪ್ರತಿ ಬಾರಿ ಕಾಣಿಸ್ಕೊಳ್ತಾ ಇದ್ರು ಸೋಷಿಯಲ್ ಮೀಡಿಯಾದಲ್ಲಿ, ಈವೆಂಟ್ಸಲ್ಲಿ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದ್ರು. ಸೊ ಹಾಗಾಗಿ ಇಬ್ರು ಪ್ರೀತಿಯಲ್ಲಿರೋದು ಪಕ್ಕ ಅಂತ ಎಲ್ಲರೂ ಮಾತನಾಡ್ಕೊಳ್ತಾ ಇದ್ದಾರೆ. ಸೊ ನಿಮ್ಗೆ ಏನನ್ಸುತ್ತೆ, ವಾಸುಕಿ ವೈಭವ್ ಹಾಗೂ ಚಂದನಾ ಮದುವೆ ಆಗ್ತಾರಾ, ಅವ್ರ ಪ್ರೀತಿಯಲ್ಲಿರೋದು ಸತ್ಯನಾ, ನಿಮ್ಗೆ ಏನನ್ಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.